ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೋಟ್ಯಾಂತರ ಅಭಿಮಾನಿಗಳಿಗೆ ಇಷ್ಟವಾಗಲು ಅವರ ಮಾನವೀಯ ಗುಣವೇ ಕಾರಣ. ದರ್ಶನ್ ಅವರು ಮಾಡುತ್ತಿರುವ ಎಷ್ಟೋ ಒಳ್ಳೆಯ ವಿಚಾರಗಳು ತೆರೆಮರೆಯಲ್ಲೇ ಉಳಿದು ಬಿಡುತ್ತೆ. ಇದೇ ರೀತಿಯ ಒಂದು ಮನಮುಟ್ಟುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಹೌದು, ಸಿದ್ಧಗಂಗಾ ಮಠ ದಕ್ಷಿಣ ಭಾರತದ ಶ್ರೇಷ್ಠ ಮಠಗಳಲ್ಲಿ ಒಂದು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಅದೆಷ್ಟೋ ಕೊಡುಗೈ ದಾನಿಗಳಿಗೆ ಸ್ಫೂರ್ತಿ. ಜಗಮೆಚ್ಚಿದ ತ್ರಿವಿಧ ದಾಸೋಹದ ಮಠಕ್ಕೆ ಕೋಟ್ಯಾಂತರ ಭಕ್ತರಿದ್ದಾರೆ, ಲಕ್ಷಾಂತರ ದಾನಿಗಳಿದ್ದಾರೆ. ಇಂತಹ ಮಹಾಮಠಕ್ಕೆ ನಟ ದರ್ಶನ್ ಕೂಡ ಒಬ್ಬ ನಿಷ್ಠಾವಂತ ಭಕ್ತರು. ಸ್ವಾಮೀಜಿ ಅವರ ಅಂತಿಮ ದರ್ಶನವನ್ನ ನಟ ದರ್ಶನ್ ಕೂಡ ಮಾಡಿದ್ರು, ಆದರೆ ಅವರು ಬಂದು ಹೋದ್ರು ಅನ್ನೋದು ಮಾತ್ರ ಸುದ್ದಿಯಾಯಿತು. ದರ್ಶನ್ ಅವರು ಇಂದಿನಿಂದಲೂ ಶ್ರೀಮಠದ ಭಕ್ತರು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಸಿದ್ಧಗಂಗಾ ಮಠಕ್ಕೆ ತಮಗಾದ ಶಕ್ತಿಯನುಸಾರ ಭಕ್ತಿಯಿಂದ ದಾನ ಮಾಡುತ್ತಿದ್ದಾರೆ. ದರ್ಶನ್ ಅವರು ಪ್ರತಿ ತಿಂಗಳು ಸಿದ್ಧಗಂಗಾ ಮಠಕ್ಕೆ 2 ಕ್ವಿಂಟಲ್ ಅಕ್ಕಿ, ತೊಗರಿಬೇಳೆ ಮತ್ತು ಸಕ್ಕರೆ ಕೊಡುತ್ತಿದ್ದಾರೆ. ಈ ವಿಚಾರವನ್ನು ಸಿದ್ಧಗಂಗಾ ಮಠದ ಫೇಸ್ಬುಕ್ ಪೇಜ್ ಒಂದರ ಮೂಲಕ ಪ್ರಕಟಣೆ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಜಕ್ಕೂ ಇದೊಂದು ಮೆಚ್ಚುವ ಸಂಗತಿ. ತಮ್ಮ ದುಡಿಮೆಯ ಒಂದಷ್ಟು ಭಾಗ ದಾನವಾಗಿ ಕೊಡೋದ್ರಿಂದ ಎಷ್ಟೋ ಜನರ ಬಾಳಿಗೆ ಬೆಳಕು ಅರಿಯುತ್ತದೆ. ಅದರಲ್ಲೂ ಸಿದ್ಧಗಂಗೆಯಂತಹ ಮಠಕ್ಕೆ ದಾನ ಮಾಡೋದು ಇಡೀ ಕರುನಾಡಿಗೆ ದಾನ ಮಾಡಿದಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.